ले ಅಮ್ಮಿ ಏನಾಗಿದ್ಯೋ ಆ ಕೆಟ್ಟ ಹೋಗಿದೆ ಅಯ್ಯೋ ನಿನ್ನ ಗ್ಯಾರೇಜ್ ಗೆ ಹಳೆ ಗಾಡಿಗಳು ರಿಪೇರಿಗೆ ಬಿಟ್ರೆ ಹೊಸ ಗಾಡಿಗಳು ಬರೋದೇ ಇಲ್ವಾ ಲೋ ಹೊಸ ಗಾಡಿ ತಂದ ಬಿಡೋಕೆ ಅವರೇ ನಿಂತರ ಗಾಮಾಟಗಳ ಅಂಗಲ್ಲ ಕುಮಿ ಈ ಗ್ಯಾರೇಜ್ ಗೆ ಹೊಸ ಗಾಡಿಗಳು ಬಂದ್ರೆ ಹಂಗೆ ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಒಂದೆರಡು ಪಿಗರ್ಗಳನ್ನು ಕುದರ್ಸಣ ಅಂತ ಹೆಂಗೆ ಏಯ್ ಪಗಲೇ ನೀನು ಈ ಪೇಪರ್ ಓದದ್ ಬಿಟ್ಟು ಚಂದಮಾಮ ಓದದ್ಕ ಲೋ ಟೀಕೆ ನಿಂಗೆ ತಿನ್ನೋಕೆ ತೊಳೆಯೋಕೆ ಕೈ ಉಳಿಯಕ್ಕಿಲ್ಲ ಹುಷಾರು ಯಾಕ ಅವರ ಅಣ್ಣಂಗೆ ನೀನು ಎಂಟನೇ ಬಲಿ ಎಂಟನೇ ಬಲಿ ಮುಂಚೆ ಹೇಳಕ್ಕಿಲ್ವನು ಈ ಪಿಗರ್ಗಳು ಊಟಕ್ಕೆ ಮುಂಚೆ ಬಾಡಿ ಗಾಡಿಗಳು ಊಟ್ಬಿಟ್ಟು ಬಲೆ ತೊಂದ್ರೆ ಆಗ್ಬಿಟ್ಟೈತೆ ಲೇ ಮುಂಡೆದೆ ಗರ್ತಿಗೆ ಗಣ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಗ್ಗೆಯಿಂದ ಮುಲ್ಕಾಡ್ತಿದ್ಯಾ ಫು ನಿನಗೆ ಹೆಂಗೋ ಗೊತ್ತಾಗಬೇಕು ನನ್ನ ಕಷ್ಟ ಬೆಳಗ್ಗೆನೆ ಮೂಡ್ ಔಟ್ ಒಂದು ದಮ್ಮ ಎಳೆಯನ ಅಂತಂದ್ರೆ ಈ ಅಮ್ಮಿ ಮಾವ ಬೇರೆ ಬಂದಿಲ್ವೇ ಅಮ್ಮಿ ಏ ಯಾಕೋ ಬಡ್ಕೋತ್ಯಾ ಸಾಯೋ ಕಾಲದಲ್ಲಿ ನಿಮ್ಮ ಮಾವನಿಗೆ 100 ವರ್ಷ ಆಯಸು ಕಣಮ್ಮ ಟೀಕೆ ಇನ್ನೊಂದ ಸಲ ಮಾವಗೆ ಬಂದ ಈ ನಟ್ಟು ಬೋಲ್ಟ್ ನಿನ್ನ ಬಾಯಿಗೆ ಹಾಕಿ ಟೈಟ್ ಮಾಡ್ಬಿಡ್ತೀನಿ ಮಾವಗನ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಒಳ್ಳೆಯವರ ದರ್ಶನ ಮಾಡಿಸಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡು ಓಂ ಸೂರ್ಯಾಯ ಮಂಗಳಾಯ ಬುಧಾಯ ಗುರು ಶುಕ್ರಶ್ಚನಿ ಶನಿ ಯಾ ಕಣ್ಣು ಮುಚ್ಚಿಕೊಂಡ್ರಿ ಏಯ್ ಬೆಳಗಾಗೆ ನಿನ್ನ ಮುಖ ನೋಡಿದ್ರೆ ಯಾಕೋ ವ್ಯಾಪಾರನೂ ಆಗಲ್ಲ ತೊಳಗ ಮುದವಿ ನನ್ನ ಮುಖ ನೋಡಿದ್ರೆ ನರಿ ಮುಖ ನೋಡಿದಂಗೆ ಗೊತ್ತಾ ತಗಿರಿ ಕೈನ ಯಾಕೋ ಬಂದೆ ವ್ಯಾಪಾರ ಮಾಡಕ್ಕೆ ಓ ದುಡ್ಡಿದ್ದವರ ಹತ್ರ ವ್ಯಾಪಾರ ನಿನ್ನ ಹತ್ರ ಏನು ವ್ಯಾಪಾರ ನೋಡು ಮೊದಲನೇ ಕಿರಾಕಿ ಸಾಲ ಕೇಳಬೇಡ ಸರಿ ಸಿಗರೆಟ್ ಕೊಡಿ ದುಡ್ಡು ಕೊಡು ಲೆಕ್ಕ ಬರ್ಕೊಳ್ಳಿ ನಿನ್ನ ಲೆಕ್ಕ ಬರ್ದು ಬರ್ದು ಪೆನ್ನ ಲಿಂಕ್ ಎಲ್ಲ ಆಗೋಗಿದೆ ಇನ್ ಮೇಲೆ ಒಂದು ಕೆಲಸ ಮಾಡಿ ಪೆನ್ಸಿಲ್ ಅಲ್ಲಿ ಬರ್ಕೊಂಬಿಡಿ ಎತ್ತ ಹಾಕ್ತಿ ನೋಡು ಅಯ್ಯ 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 ಸಿಗರೆಟ್ ಕೊಡದೆ ಹೋದ್ರೆ ಆಳ ಆಗೋಯ್ತು ಒಂದು 10 ರೂಪಾಯಿ ಕೊಡಿ ಏಯ್ ನಿನ್ನ ಬಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ ಅಯ್ಯ 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 ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ಹೋಗ ಹೋಗ ನೀವೆಲ್ಲ ಒತ್ಕೊಂಡೆ ಹೋಯ್ತೀರಾ ಎಷ್ಟಾಯ್ತು ನನ್ನ ಲೆಕ್ಕ ಅದು ಗಂಡು ಸಾರ ಮಾತು 42 ರೂಪಾಯಿ ಇಟ್ಬಿಡಿಲಿ ಹಳೆ ಬಾಕಿ 42 ಈ ಕೊಡ 5 ಸಿಗರೆಟ್ ಸೇರಿ 48 ವರೆ ಇರೋ 50 ರೂಪಾಯಿನೂ ಬಿಡಲ್ಲ ಅಂತಿರಲ್ರಿ 50 ರೂಪಾಯಿ ತಗೊಂಡು 5 ಸಿಗರೆಟ್ನ 1.5 ರೂಪಾಯಿ ವಾಪಸ್ ಕೊಡಿ ಹ್ಮ್ ತಗೋ 50 ರೂಪಾಯಿ ಕೊಡು ಒಂದ್ ಕೆಲಸ ಮಾಡಿ ಏನು ಅದೇ ನಮ್ಮ ಫ್ರೆಂಡ್ ನಿಮ್ಮ ಅಳಿಯ ಅವನಿಗೆ ವರದಕ್ಷಿಣೆ ಕೊಡಬೇಕಲ್ಲ ಅದರಲ್ಲಿ 50 ರೂಪಾಯಿ ಮುರ್ಕೊಂಬಿಡಿ ಥೂ ನಿನ್ನ ಕಂಜಿಸ್ಮಾ ಅಂತಂದು ನಮಸ್ಕಾರ ಕಣ್ಣ ಯಾವನಪ್ಪ ನೋ ನಂಡೆಲ್ಲ ಕೊಡಿತವನೆ ಅಲ್ಲ 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 ಇದೆನ್ಲ ಅವನ ಹಳ್ಳಿ ಇಲ್ಲಿ ಯಂಗ್ಲ ಇದೆಯಾ ಚೆನ್ನಾಗಿದ್ದೀನಿ ನೀನ್ ಐಡಿ ಕೊಟ್ಟಲ್ಲ ಸಾಲ ಮಾಡಿ ಆಟೋ ತಗೊಂಡೇಣ ಬಿಸ್ನೆಸ್ ಆಯ್ತಾ ಇಲ್ಲ ಈ ಸಾಲ ತಿರ್ಸಕ್ಕೆ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋಣ ಒಳ್ಳೆ ಐಡಿಯಾ ಒಂದ್ ಕೆಲಸ ಮಾಡು ಏನಣ್ಣ ಆಟೋ ಮಾರ್ಬಿಟ್ಟು ಸಾಲ ತಿರ್ಸ್ಬಿಡು ಏನಣ್ಣ ಒಂದ್ ಒಳ್ಳೆ ಐಡಿಯಾ ಕೊಡು ಅಂದ್ರೆ ಆಟೋನೇ ಮಾರ್ಬಿಡು ಅಂತ ಹೇಳ್ತಿದೀಯಲ್ಲ ಸಾಲ ತಿರ್ಸಕ್ಕೆ ಒಳ್ಳೆ ಐಡಿಯಾ ಅಲ್ವಾ ಬೈಲಿ ಯಾಕಡೆ ತಿರುಗಲ್ಲ ಹಲೋ ಈ ಕಾಲದಲ್ಲಿ ಇದೆಲ್ಲ ನಡೀತಾ ಇದಣ್ಣ ನಡೆಯಲ್ಲ ಓಡ್ತದೆ ಅಷ್ಟೇ ಅಂತ ಥ್ಯಾಂಕ್ಸ್ ಕಣಣ್ಣ ಜೋಬಲಿಟ್ಕ ನಾಳೆ ಬಂದ ಹೇಳು ಬರ್ತೀನಪ್ಪ ಬರ್ತೀನಿ ಸರ್ ಅಲ್ಲಡ ಬರ್ತೀಯಾ ಎಲ್ಲಿಗೆ ಕಾವೇರಿ ಥಿಯೇಟರ್ಗೆ ಹತ್ತಿ ಹತ್ತ ಹತ್ತ ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು ತಕಜಂ ತಕಜಂ ಮೀನಾಕ್ಷಿ ನಿನ್ನ ಬೀಟದೀಗ ರೇಟು ಬಂತು ಇನ್ನು ತಕಜಂ ತಕಜಂ ಕೇಳೆ ಸಗಿ ಮಕರಂದರ ರಾಯಭಾರ ನೀ ಜನರಿಗೆ ಬೆಂದು ಜನರಿಂದು ಬಿಡದಿಂದು ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು ತಕಜಂ ತಕಜಂ ಮೀನಾಕ್ಷಿ ನಿನ್ನ ಬೀಟದೀಗ ರೇಟು ಬಂತು ಇನ್ನು ತಕಜಂ ತಕಜಂ ಅಯ್ಯೋ ಬಂದೇ ಬಿಡ್ತಾ ಎಷ್ಟು ಕೊಡ್ಲೆ ಅಯ್ಯೋ ಕೈ ತೆಗಿರಿ ಮೀಟರ್ ನೋಡಿ ಮೀಟರ್ ಏನ್ ನೋಡೋದು ತಗ ಚಿಲ್ಲರೆ ಇಲ್ವಲ್ಲ ಪರವಾಗಿಲ್ಲ ಇಟ್ಕೋ ಇಟ್ಕೋ ಅಯ್ಯೋ ವಾಯ್ ಆಹಾ ಟೆನಿಸ್ ನಿನ್ನ ಹೆಸರು ಗಿನ್ನಿಸ್ ಅಲ್ಲಿ ದಾಖಲೆ ಆಗ್ಲಿ ಕಣು ಎಂತ ಐಡಿಯಾ ಕೊಟ್ಟು ಎಷ್ಟು ಎಣಿಸಿದ್ರು ಮುಗಿದೇ ಇಲ್ಲ ಅನ್ನುತ್ತಲೋ ಎಲ್ಲ ಆಟೋ ಡ್ರೈವರು ನಂತರನೇ ಆಗ್ಬಿಟ್ರೆ ಎಷ್ಟೊಂದು ಖುಷಿಯಿಂದ ಇರ್ತಾರೆ ಆಹಾ ಮಿನಿಮಮ್ ಮೀಟರ್ 10 ರೂಪಾಯಿ ಅಂದ್ರು ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಆಹಾ ಹೊಸ ಪೇಪರು
ಅದಕ್ಕೆ ಯಾಕೆ ಜೋಸ್ ತೋರ್ಸಿ ಅದ್ ಬರಲ್ಲ ಎಲ್ಲ ದೇವರ ಬೇಡಿಕೊಂಡೆನು ದೇವರ ಬರುವ ಪುಣ್ಯದ ಫಲವ ಕಾಣೆನು ನಿನ್ನ ಒಂಟಿ ನನ್ನ ಮೇಲೆ ಕೈ ಇಡ್ತೀಯ ಬತ್ತೀಯ ಎಲ್ಲಿಗೆ ಲಿಂಗರಾಜಪುರಕ್ಕೆ ನೀನ್ ಹೇಳಿದ್ಮೇಲೆ ಲಿಂಗರಾಜಪುರ ಏನು ಯಾವ ಪುರಕ್ಕಾದ್ರೂ ಬರ್ತೀನಿ ಬಾ ಬಂದ ಹತ್ತು ಕುಮಾರ್ ಕುಮಾರ್ ಏನಮ್ಮ ಕಣ್ ಮುಚ್ಕೋ ಯಾಕಮ್ಮ ಕಣ್ ಮುಚ್ಕೋ ಹೇಳ್ತೀನಿ ಕಣ್ ಬಿಡು ಅಮ್ಮ ಈ ಹಣ ಕುಮಾರ್ ನಿಮ್ಮ ಅಪ್ಪ ನಮಗೇಂತೇನು ಇಟ್ಟು ಹೋಗ್ಲಿಲ್ಲ ಆದ್ರೆ ಬಿಟ್ಟೋದ ಆಸ್ತಿ ಅಂದ್ರೆ ಈ ಮನೆನಪ್ಪ ಇದನ್ನ ಅಡ ಇಟ್ಟು ಅಮ್ಮ ನಿನ್ನ ಆಸೆ ನೆರವೇರಿಸಬೇಕು ಅಂತ ಅಪ್ಪ ಈ ಮನೆ ಕಟ್ಟಿಸಿದ್ರು ಈಗ ಇರೋ ಇದೊಂದ ಆಸ್ತಿನ ಅಡ ಇಟ್ಟು ಈ ದುಡ್ಡಿಂದ ನಾನು ಕೆಲಸಕ್ಕೆ ಸೇರೋದಾ ಬೇಡ ಅಮ್ಮ ಬೇಡ ಆಗ ನನ್ನ ಆಸೆ ನೆರವೇರ್ತು ಈಗ ನೀನು ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋ ಆಸೆ ನೆರವೇರಬೇಕು ಅದೇ ನನ್ನ ಆಸೆ ನಿನ್ನ ಆಸೆ ಪ್ರಕಾರ ಪೊಲೀಸ್ ಆಫೀಸರ್ ಆಗಿ ಒಳ್ಳೊಳ್ಳೆ ಸಾಹಸಗಳನ್ನು ಮಾಡಿ ಜನ ನಿನ್ನನ್ನು ಕೊಂಡಾಡೋದನ್ನ ನನ್ನ ಕಣ್ಣು ತುಂಬಾ ನೋಡಬೇಕಪ್ಪ ಅಮ್ಮ ಹಾಗಂತ ಇರೋದನ್ನು ಮಾರ್ಕೊಂಡು ಕುಮಾರ್ ಒಂದನ್ನ ಪಡಿಬೇಕಾದ್ರೆ ಇನ್ನೊಂದನ್ನ ಬಿಡಬೇಕಾಗುತ್ತಪ್ಪ ಅದೇ ಪ್ರಕೃತಿ ನಿಯಮ ಅಮ್ಮ ನಾನು ನಿನಗೆ ಎಷ್ಟು ತೊಂದರೆ ಕೊಡ್ತಿದ್ದೀನಲ್ಲ ನಾನು ನಿಮ್ಮ ಮಗನಾಗಿ ಹುಟ್ಟೋಕೆ ತುಂಬಾ ಪುಣ್ಯ ಮಾಡಿದಿನಮ್ಮ ಅಯ್ಯೋ ಹುಚ್ಚ ಇದು ನೀನು ಮಾಡಿದ ಪುಣ್ಯ ಅಲ್ಲ ಮಕ್ಕಳಿಗೆ ಹೆತ್ತವರು ಮಾಡಬೇಕಾದ ಕರ್ತವ್ಯ ಕಣ ಒಟ್ಟಿನಲ್ಲಿ ನಿನಗೆ ಒಳ್ಳೆಯದಾದ್ರೆ ನನಗಷ್ಟೇ ಸಾಕಪ್ಪ ಯಾಕಯ್ಯ ಒಳ್ಳೆಯದಾಗಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಸರ್ ನನ್ನ ಜೀವನದ ಆಸೆನೆ ನಾನು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ದೇಶ ಸೇವೆ ಮಾಡಬೇಕು ಅಂತ ಸರ್ ಈ ನನ್ನ ಆಸೆ ಈಡೇರಿಸಬೇಕು ಅಂತಾನೆ ನನ್ನ ತಾಯಿ ಮನೆ ಅಡ ಇಟ್ಟು ಹಣ ನನಗೆ ಕೊಟ್ಟಿದ್ದಾರೆ ಅಡ ಇಡೋದು ಕಡ ತಗೊಳ್ಳೋದು ಬಡವರ ಜನ್ಮಸಿದ್ದ ಹಕ್ಕು ಹಳೆ ಮನೆ ಹೋದ್ರೇನು ಮುಂದೆ ಅರಮನೆ ತಗೋತೀಯ ಆ ನಂಬಿಕೆ ನನಗಿದೆ ಯೋಚನೆ ಮಾಡಬೇಡ ನೀ ನಿನ್ನ ಹಕ್ಕು ಚಲಾಯಿಸಿದೀಯ ನಾನು ನನ್ನ ಕರ್ತವ್ಯ ಮಾಡ್ತೀನಿ ಸರ್ ನಿಮ್ಮ ದೈದಿಂದ ನನಗೆ ಕೆಲಸ ಸಿಕ್ಕಿದ್ರೆ ನಾನು ನನ್ನ ಕರ್ತವ್ಯ ಮಾಡ್ತೀನಿ ಸರ್ ಗೊತ್ತಯ್ಯ ನೀನು ಮಾಡ್ತೀಯಾ ಅಂತ ಗೊತ್ತು ನೋಡು ಕುಮಾರ್ ಕಾನೂನು ಅನ್ನೋದು ಒಂದು ಜರಡಿ ಇದ್ದಾಗೆ ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು ಆದ್ರೆ ಸೋರೋ ತಳ ಕಟ್ಟಲಿಲ್ಲ ಅದಕ್ಕೆ ನಿನ್ನಂತ ಯುವಕರು ಬರಬೇಕು ಹೋಗಿರಿ ಮಕ್ಕೆ ತಳ ಕಟ್ಟಿದ್ರೆ ಅದು ಜರಡಿ ಆಗಲ್ಲ ಬುಡಿಯೋ ತಮಟೆ ಆಗುತ್ತೆ ಕೊನೆಗೆ ಅದನ್ನ ನಾವೇ ಹೊಡ್ಕೋಬೇಕಾಗುತ್ತೆ ಏ ಆಟೆ ನೀನ್ ಬಾಯಿ ಮುಚ್ಚಿಕೊಂಡ್ರಕ್ಕೆ ಎಷ್ಟಾಗುತ್ತೀಯ 25 ಬೆಳಗ್ಗೆ ಶೇವ್ ಮಾಡುವಾಗ ಜ್ಞಾಪಿಸು ನೋಡು ಕುಮಾರ್ ನಿನ್ನ ಕೆಲಸ ಸಿಕ್ತು ಅನ್ಕೋ ಸರ್ ನಾನು ನಿಮ್ಮನ್ನೇ ನಂಬಿದ್ದೀನಿ ನಮ್ಮ ಕರ್ನಾಟಕದ 4 ಕೋಟಿ ಜನನೇ ನನ್ನ ನಂಬಿರುವಾಗ ಇನ್ನು ನೀನೊಬ್ಬದ್ರ ಅರ್ಥ ಇದೆಯಾ ಅರ್ಥ ಇದೆ ಸರ್ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ ಇದರಲ್ಲಿ ಉಪಕಾರ ಏನು ಬಂತಯ್ಯ ನಿಮ್ಮಂತವ್ರ ಸೇವೆ ಮಾಡಕ್ಕೆ ನಾವಿರೋದು ಹೋಗು ನಿನ್ನ ಆಸೆ ಖಂಡಿತ ನೆರವೇರುತ್ತೆ ಥ್ಯಾಂಕ್ ಯು ಸರ್ ಅಲ್ಲ ದಣಿ ಈ ನಿಮ್ ಹೆಣ ಸುಡೋಷ್ಟು ಹಣ ನಿಮ್ ಹತ್ರ ಇದ್ರು ಈ ಬಡವರ ಹಣಕ್ಕೆ ನೀವ್ ಯಾಕೆ ಬಾಯ್ ಬಾಯ್ ಬಿಡ್ತಿದ್ದೀರಾ ಅಂತ ನೋಡು ಯಾಟೆ ಕೂತ್ ತಿನ್ನೋನಿಗೆ ಕುಡಿಕೆ ಹೊನ್ನಿದ್ರು ಸಾಲದು ಅಂತ ಗಾದೆನೇ ಇದೆ ಗೊತ್ತಿಲ್ವೇನು ನಮ್ಮಪ್ಪ ಕಕ್ಕಸ್ನಲ್ಲಿ ಕಾಸು ಬಿದ್ದಿದ್ರು ಅದನ್ನೂ ಬಿಡ್ತಿರ್ಲಿಲ್ಲ ಅಂಥವನ ಮಗನಾಗಿ ನಾನು ಇಷ್ಟು ಮಾಡದೆ ಹೋದ್ರೆ ಬೆಲೆ ಇರುತ್ತ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೋಗಿರಿ ಮಕ್ಕೆ ನೀವು ಹೀಗೆ ಬಾಚ್ಕೊಳ್ತಾ ಇರಿ ಇನ್ಕಮ್ ಟ್ಯಾಕ್ಸ್ ಬಂದು ನಿಮ್ಮನ್ನೇ ಬಾಚ್ಕೊಂಡು ಹೊರಟೋಗ್ತಾರೆ ಅದಷ್ಟು ಸುಲಭ ಅಲ್ವೋ ನಾನು ದುಡ್ಡಿಟ್ಟಿರೋ ಜಾಗನೇ ಬೇರೆ ಎಲ್ಲಿಟ್ಟಿದ್ದೀರಾ ಬೆಳಗ್ಗೆ ಶೇವಿಂಗ್ ಮಾಡೋವಾಗ ಜ್ಞಾಪ್ಸು ಸದ್ಯ ಬೆಳಿಗ್ಗೆ ಸ್ನಾನ ಮಾಡುವಾಗ ಜ್ಞಾಪ್ಸು ಅಂತ ಹೇಳಿದ್ವಲ್ಲ ಪುಣ್ಯಾತ್ಮ